मकर राशि वर्ष प्रारंभदिंद हिडिदु 11 8 2016 वरेगे गुरुग्रह सिंह राशियल्लिद्दरिंद निम्म राशिगे 8ने मनेयन्नु आत्तारे नोडि 6 8 12ने मने ट्रिक हाउसस् अंत नावु करितेवे अंद्रे ಅದು ಬಹಳ ಕೆಟ್ಟ ಮನೆ ಅಂತ ಆವಾಗ ಕೆಟ್ಟ ಮನೆಯಲ್ಲಿ ಗುರುಗ್ರಹ ಇದ್ದರಿಂದ ನಿಮಗೆ ಅನಗತ್ಯ ಹಾರ್ಡಸ್ ನಡೆಯುವ ದಾರಿಯಲ್ಲಿ ವಿಘ್ನಗಳು ನಿಮಗೆ ಎದುರಾಗುತ್ತದೆ ಇನ್ನು ನಿಮಗೆ ಅನಾರೋಗ್ಯ ಧನನಷ್ಟ ಹಾಗೂ ಸಾಲಕ್ಕೆ ಸಮಸ್ಯೆ ಬರುತ್ತದೆ ಶನಿ ಮಹಾರಾಜನ ಮೂರನೇ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದು ನಿಮ್ಮನ್ನ ಸಣ್ಣ ಪುಟ್ಟ ಅಲೆದಾಟಕ್ಕೆ ಹಾಗೂ ಸಂಬಂಧಿಕರಿಂದ ದೂರ ಹೋಗುವಂತೆ ಮಾಡುತ್ತಾನೆ ಇಲ್ಲಿ ನಾನು ನಿಮಗೆ ದೃಷ್ಟಿ ಬಗ್ಗೆ ವಿಚಾರವನ್ನು ಹೇಳಿದ್ದೇನೆ ಆದರೆ ದೃಷ್ಟಿ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಂದು ಗ್ರಹಕ್ಕೆ ನೇರ ದೃಷ್ಟಿ ಇದೆ ನಾನು ಈಗ ನೇರ ನಮ್ಮ ಕ್ಯಾಮೆರಾಮನ್ ಅವರನ್ನು ನೋಡ್ತಾ ಇದ್ದೇನೆ ನೇರ ಆದರೆ ನಿಮ್ಮನ್ನು ನಾನು ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ ವಕ್ರ ದೃಷ್ಟಿಯಿಂದ ಅಂದ್ರೆ ಶನಿ ನೋಡುವುದು ಹಾಗೆ ಮೂರನೇ ದೃಷ್ಟಿ ಏಳು ದೃಷ್ಟಿ ನೇರವಾದ ಶನಿಗೆ ಆಮೇಲೆ ಹತ್ತನೇ ಮನೆ ದೃಷ್ಟಿ ಉಂಟು ಅಂದ್ರೆ ಶನಿ ಹತ್ತನೇ ಮನೆಯಾಗಿ ವಕ್ರ ದೃಷ್ಟಿ ನೋಡ್ತಾನೆ ಆದ್ರೆ ಶನಿ ಏನ್ ಮಾಡ್ತಾನೆ ಇದ್ದ ಮನೆಯನ್ನ ಒಳ್ಳೆದು ಮಾಡ್ತಾನೆ ನೋಡಿ ನೋಡಿದ ಮನೆಯನ್ನ ಹಾಳು ಮಾಡ್ತಾನೆ ಅಂದ್ರೆ ಅವನು ವಕ್ರ ದೃಷ್ಟಿ ಬಹಳ ಕೆಟ್ಟದ್ದು ಅದಕ್ಕೆ ಈ ಒಂದು ಕೆಲಸ ಮಾಡುವಾಗ ನಾವು ಹೀಗೆ ನೋಡಿದ್ರೆ ಅದು ಕೆಟ್ಟ ಕಣ್ಣು ಅಂತೇಳಿ ಹೇಳ್ತಾರೆ ಆದ್ರೆ ಗುರುಗ್ರಹ ನೋಡಿ ಗುರುಗ್ರಹ ಇದ್ದ ಮನೆಯನ್ನ ಹಾಳು ಮಾಡಿ ನೋಡುವ ಮನೆಯನ್ನ ಒಳ್ಳೆದು ಮಾಡ್ತಾನೆ ಉಲ್ಟ ಗುರುಗ್ರಹಕ್ಕೆ ಯಾವುದ ದೃಷ್ಟಿ ಎಲ್ಲಾ ಗ್ರಹಕ್ಕೂ ನೇರ ದೃಷ್ಟಿ ಗುರುಗ್ರಹಕ್ಕೆ ಪಂಚಮ ದೃಷ್ಟಿ ಐದನೇ ಮನೆ ದೃಷ್ಟಿ ಒಂಬತ್ತನೇ ಮನೆ ದೃಷ್ಟಿ ಇನ್ನು ರಾಹು ಕೇತುವಿನ ಸಂಚಾರ ಎಲ್ಲಾ ಗ್ರಹಗಳು ಹೀಗೆ ಕ್ಲಾಕ್ ವೈಸ್ ತಿರುಗಿದ್ರೆ ರಾಹು ಕೇತುಗಳು ಆಂಟಿ ಕ್ಲಾಕ್ ವೈಸ್ ರಾಹುವಿಗೆ ಐದನೇ ಮತ್ತು ಒಂಬತ್ತನೇ ಮನೆ ದೃಷ್ಟಿ ಉಂಟು ಕುಜನಿಗೆ ನಾಲ್ಕನೇ ಮನೆ ದೃಷ್ಟಿ ಎಂಟನೇ ಮನೆ ದೃಷ್ಟಿ ಉಂಟು ಆಮೇಲೆ ಶನಿ ಮತ್ತೆ ಸೂರ್ಯನಿಗೆ ದೃಷ್ಟಿ ಇಲ್ಲ ತಪ್ಪಾಯ್ತದೆ ಅವರಿಗೆ ನೇರ ಮಾತ್ರ ಇದಿಷ್ಟು ಬುಧ ಗ್ರಹಕ್ಕೂ ಹಾಗೆ ನೇರ ದೃಷ್ಟಿ ಇದನ್ನ ಹೇಳಿ ಆಮೇಲೆ ಮುಂದರಿಸ್ತೇನೆ ಶನಿಗ್ರಹನ ಮೂರನೇ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದು ಅಂದ್ರೆ ಮಕರ ಎಲ್ಲಿ ಶನಿ ಎಲ್ಲಿದ್ದಾನೆ ವೃಶ್ಚಿಕದಲ್ಲಿದ್ದಾನೆ ವೃಶ್ಚಿಕಾದನು ಮಕರ ಅಂದ್ರೆ ಮಕರನ ಮೇಲೆ ಬಿದ್ದು ವಕ್ರ ದೃಷ್ಟಿ ಬಹಳ ಕೆಟ್ಟದ್ದು ಅಂದ್ರೆ ನಿಮ್ಮನ್ನ ಸಣ್ಣ ಪುಟ್ಟ ಅಲೆದಾಟಕ್ಕೆ ಹಾಗೂ ಸಂಬಂಧಿಕರಿಂದ ದೂರ ಮೂರನೇ ಮನೆ ಅಮ್ಮ ಮತ್ತು ತಂಗಿಯರ ಮನೆ ಹನ್ನೊಂದನೇ ಮನೆ ಅಣ್ಣನ ಮನೆ ಆಯ್ತಾ ಅಣ್ಣ ಮತ್ತು ಅಕ್ಕನ ಮನೆ ಹನ್ನೊಂದನೇ ಮನೆ ಆವಾಗ ಮೂರನೇ ಮನೆ ದೃಷ್ಟಿಯಿಂದ ಏನಾಯ್ತು ತಮ್ಮ ಮತ್ತು ತಂಗಿಯರಿಂದ ಒಡನಾಟ ದೂರ ಆಯ್ತು ಇನ್ನು ಆತನ ಏಳನೇ ದೃಷ್ಟಿ ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಬೀಳಿಸಿದ್ದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಜೊತೆಯಲ್ಲಿ ವಿರಸವನ್ನು ತಂದೊಡ್ಡಿದ್ದಾನೆ ಅದೇ ಶನಿ ಮಹಾರಾಜನ ತಂದು ಹತ್ತನೇ ದಿವ್ಯದಿಂದ ಶಿವ ರಾಶಿಯ ಮೇಲೆ ಹಾಸಿದ್ದು ನಿಮ್ಮ ವರ್ಕ್ ಫ್ರೆಂಟ್ ನಲ್ಲಿ ಟೆನ್ಷನ್ ಕೊಡ್ತಾನೆ ಯಾಕಂದ್ರೆ ವೃತ್ತಿಯಲ್ಲಿ ನಿಮಗೆ ಶನಿ ನೋಡಿದ್ರೆ ಕರ್ಮಚಾರಿಗಳಿಂದ ವಿರೋಧ ನೀವು ಅನುಭವಿಸ ಅಂದ್ರೆ ಯೂನಿಯನಿಸಂ ಬಂದ್ಬಿಡುತ್ತೆ ಆಯ್ತಾ ಇನ್ನು ರಾಹು ಗ್ರಹವು ತನ್ನ ಗೋಚಾರದಿಂದ ಸಿಂಹಕ್ಕೆ ಹೋಗಿ ಇಲ್ಲದಂತ ಹರ್ಡರ್ಸ್ ತಂದು ನಿಮಗೆ ಬಹಳ ನಿರಾಶೆಯನ್ನು ತರ್ತಾನೆ ಇನ್ನು ರಾಹು ಗ್ರಹದ ಪಂಚಮ ದೃಷ್ಟಿ ಧನುರಾಶಿಯ ಮೇಲೆ ಬಿದ್ದು ನಿಮ್ಮ ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡ್ತಾನೆ ಅಲ್ಲಿ ರಾಹು ಒಂಬತ್ತನೇ ಮನೆ ದೃಷ್ಟಿ ಕೂಡ ಇದೆ ಗುರುಗ್ರಹದ ಒಂಬತ್ತನೇ ದೃಷ್ಟಿ ವೃಷಭ ರಾಶಿ ಮೇಲೆ ಬಿದ್ದು ಅದು ನಿಮ್ಮ ಮತ್ತು ಮಕ್ಕಳ ಸಂಬಂಧವನ್ನು ಒಟ್ಟು ಮಾಡಲು ಪ್ರಯತ್ನಿಸುತ್ತೆ ಅಂದ್ರೆ ಗುರುಗ್ರಹ ಒಳ್ಳೆ ಮಾಡ್ತಾನೆ ಶನಿಗ್ರಹ ಕೆಟ್ಟ ಯಾವ ನೋಡೋ ಮನೆ ಇದು ತಲೆಯಲ್ಲಿ ಇಟ್ಕೊಳ್ಬೇಕು ಏನು ಇದಕ್ಕೆ ಏನ್ ಮಾಡಬೇಕು ರಾಹು ಶಾಂತಿಯನ್ನು ಮಾಡಿ ಓಂ ರಾಮ್ ಹ್ರೀಂ ಓಂ ರಾಹುವೇ ನಮಃ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಶನಿಗೆ ಕಾಳಿ ಮಂತ್ರವನ್ನು ಹೇಳಬಹುದು ಓಂ ಕ್ರಾಂ ಕ್ರೀಂ ಕ್ರೋಂ ದಕ್ಷಿಣ ಕಾಳಿಕಾಭ್ಯೋ ನಮ ಅಂತ ಹೇಳಿದ್ರು ನಾನು ಎಲ್ಲಾ ಮಂತ್ರವನ್ನು ಇಲ್ಲಿ ತರಲಿಲ್ಲ ಓಂ ಕ್ರಾಂ ಕ್ರೀಂ ಕ್ರೋಂ ದಕ್ಷಿಣ ಕಾಳಿಕಾಭ್ಯೋ ನಮ ಓಂ ಪ್ರಾಂ ಪ್ರೀಂ ಕ್ರೋಂ ಶಂ ಶನೀಶ್ವರಾಯ ನಮ ಓಂ ಪ್ರಾಂ ಪ್ರೀಂ ಕ್ರೋಂ ಮಂಗಳಾಯ ನಮ ಮಂಗಳನೇ ಈ ಮಂತ್ರವನ್ನು ಹೇಳಬೇಕು ರಾಹು ಇದು ಓಂ ಭ್ರಾಂ ಭ್ರೀಂ ಭ್ರೋಂ ರಾಹು ಏನು ಅಷ್ಟೇ ವಿಚಾರದಲ್ಲಿ ಕೂಡ ಅದು ನಿಮ್ಮ ಸ್ಪಷ್ಟವಾಗಿರ್ಬೇಕು ಸುಮ್ಮನೆ ಸುಮ್ಮನೆ ಹೇಳಿದ್ರೆ ಪ್ರಯೋಜನ ಇಲ್ಲ ಕೆಲವು ಏನಪ್ಪ ನಾವು ನೀವು ಹೇಳಿದ ಇವರೆಂಟು ಮಂತ್ರವನ್ನು ಹೇಳಿದ್ದೇವೆ ನಮಗೇನು ಆಗಲಿಲ್ಲ ನೀವು ಮಂತ್ರ ಹೇಳೋದು ನಾನು ಮಂತ್ರಗಳನ್ನು ನೀವು ಯಾವ ಸಂದರ್ಭ ಅಂತೂ ಇಲ್ಲ ನಿಮ್ಮ ಆಸ್ತಿ ಬೇಕು ನಿಮ್ಮಲ್ಲಿ ಏನು ಆಸ್ತಿ ನೀವು ವಾಕಿಂಗ್ ಹೋಗೋ ಮಾಡಿ ಅಲ್ಲ ಏನು ತೊಂದರೆ ಇಲ್ಲ ನಾನು ನಿಮ್ಗೆ ಹೇಳ್ತೇನೆ ನಾನು ವಾಕಿಂಗ್ ಹೋಗೋ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಹೇಳ್ತಾ ಹೋಗ್ತಾ ಇರ್ತೇನೆ
ಅದಕ್ಕೆ ಒಂದು ಸ್ಪೆಷಲ್ ಪೂಜೆ ಅಂತೇಳಿ ನಾನೇನು ಮಾಡಲಿಲ್ಲ. ಆದ್ರೆ ಇನ್ನೊಂದು ವಿಚಾರವನ್ನು ಹೇಳ್ತೇನೆ, ಎಲ್ಲರಿಗೂ ಇದು ಅನುಭವ ಆಗ್ತದೋ ಇಲ್ಲ ಗೊತ್ತಿಲ್ಲ. ಯಾರ ಜಾತಕದಲ್ಲಿ ಪಂಚಮ ಸ್ಥಾನ ಒಳ್ಳೇದುಂಟೋ ಅವರು ಏನೂ ತೊಂದರೆ ಇಲ್ಲ. ಪಂಚಮ ಸ್ಥಾನ ಯಾವುದು ಲಗ್ನದಿಂದ ಪಂಚಮ ಸ್ಥಾನ ನಿಮಗೆ ಶುಕ್ರ ಮತ್ತೆ ಬುಧ ಇದ್ದಲ್ಲಿ ನೀವು ಎಲ್ಲಿ ಏನು ಮಾಡಿದ್ರು ನಡೆದವೆ. ಅದು ಬಿಟ್ಟು ಬೇರೆಯವರಿಗೆ ನೀವು ಹೇಳಿದಂಗೆ ಸ್ನಾನ ಮಾಡಿ ಭಕ್ತಿಯಿಂದ ಯಾಕೆ ಸ್ನಾನ ಮಾಡ್ತೇವೆ, ಸ್ನಾನ ಮಾಡಿದ್ರೆ ಮಾಡುವುದಲ್ಲ, ಸ್ನಾನ ಮಾಡುವುದರಿಂದ ಒಂದು ಭಕ್ತಿ ಭಾವನೆ ಬರ್ತದೆ, ಅವರೊಂದು ಸ್ನಾನ ಮಾಡಿ ಅಂತ ಹೇಳ್ತೇವೆ. ಕುಂಭರಾಶಿಗೆ ಏನು ಫಲಾಫಲಗಳಿವೆ? ವರ್ಷಾರಂಭದಿಂದ ಕುಂಭರಾಶಿಯವರೆಗೆ ಗುರುಗ್ರಹ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಅದು ನಿಮ್ಮ ಮನೆಯಿಂದ ಏಳನೇ ಸ್ಥಾನದಲ್ಲಿ ಇರ್ತಾನೆ. ನಿಮಗೆ ಮುಟ್ಟಿದ ಕೆಲಸದಲ್ಲಿ ಜಯ ಸಿಗ್ತದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಸುಧಾರಣೆ ಕಂಡು ಬರ್ತದೆ, ಕೌಟುಂಬಿಕ ಜೀವನದಲ್ಲಿ ಹೊಸ ಉಲ್ಲಾಸ ಬರ್ತದೆ, ವಿವಾಹ ಯೋಗ ಉಂಟು, ಉತ್ತಮ ಆರೋಗ್ಯ, ಹೀಗೆ ಒಳ್ಳೆ ಫಲಗಳೇ ಲಭಿಸುತ್ತವೆ. ಅದೇ 11/8/2016 ನಂತರ ನಿಮ್ಮ ರಾಶಿಗೆ 8ನೇ ಮನೆಯವನಾಗ್ತಾನೆ ಗುರು. ನೋಡಿ, ಅದಕ್ಕೆ ಗುರು ಅಲ್ಲಿ ಮಂತ್ರ ಬೇಕು. ಓಂ ಗುರು ಗುರು ಭ್ಯೋಮನ ಅಂತ ಹೇಳುವ ನೀವಲ್ಲಿ, ಈಗ ನಾನು ಅದನ್ನು ಕ್ಲಬ್ ಮಾಡ್ತಾ ಇಲ್ಲ, ಗುರು ಮಂತ್ರ ಅಲ್ಲಿ ಬೇಕು. 11/8/2016 ನಂತರ ಗುರು 8ನೇ ಮನೆಗೆ ಹೋಗೋದ್ರಿಂದ ಅಲ್ಲಿ 8ನೇ ಮನೆ ಏನು, ಅದು ನಿಮ್ಮ ಆಕ್ಚುಲಿ ಮೋಕ್ಷ ಸ್ಥಾನ, ಡೆತ್ ಹೌಸ್. ಗುರುಗ್ರಹ ಎಲ್ಲಾ ರೀತಿಯ ಟೆನ್ಷನ್, ಕೋರ್ಟ್ ಕಚೇರಿ ಎಲ್ಲ ಟೆನ್ಷನ್ ತಂದ್ಬಿಡ್ತಾನೆ. ಆದ್ರಿಂದ ಬಹಳ ಜಾಗ್ರತೆ ಆಗಿರ್ಬೇಕು. ಅದಕ್ಕೆ ಪರಿಹಾರ ಗುರು ಗುರು ಏನು, ಗುರುವಿಗೆ ಪರಿಹಾರ ಏನು? ಗುರು ದತ್ತಾತ್ರೇ ಗಂಗಾಪುರ ಅಲ್ಲಿಗೆ ಭೇಟಿ ಮಾಡಿ, ಇಲ್ಲಾಂದ್ರೆ ಗುರು ರಾಘವೇಂದ್ರ ಶಿರಡಿ ಸಾಯಿಬಾಬಾ ಗುರುವಾರ ಉಪವಾಸ ನೋಡಿ ಮಾಡೋರು ಯಾಕೆ ಬೇಕಾದ್ರೆ ಮಾಡ್ಬೋದು. ಆದ್ರೆ ಈಗ ಇತ್ತೀಚೆಗೆ ಡಯಾಬಿಟಿಸ್ ಕಾಯಿಲೆ ಜಾಸ್ತಿ ಆಗಿರುವಾಗ ಈ ಉಪವಾಸ ಗಿಪಾಸ ಎಲ್ಲ ನಡೆಯುವುದಿಲ್ಲ, ಪ್ರತಿ 2 ಗಂಟೆಗೆ ಬಿಸ್ಕೆಟ್ ತಿನ್ನಲೇಬೇಕು. ಆಯ್ತಾ, ಇಲ್ಲಿ ಆ ತರ ನೀವು ಮಾಡಬಹುದು. ಇನ್ನು ಉದ್ಯೋಗದಲ್ಲಿ ಕಿರಿಕಿರಿ, ಅಶುಭ ಸಮಾಚಾರ, ಅಶಾಂತಿ, ಹೀಗೆ ಎಲ್ಲಾ ಉಲ್ಟಾ ಪಲ್ಟಾ ನಡೀತದೆ. ಇನ್ನು ಶನಿ ಗೋಚಾರ, ಶನಿ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಸಂಚರಿಸುವುದರಿಂದ ಈ ವರ್ಷ ಪೂರ್ತಿ ನಿಮ್ಮ ಉದ್ಯೋಗದಲ್ಲಿ ಟೆನ್ಷನ್. ಯಾಕೆ? ಶನಿ ಇರುವುದು ವೃಶ್ಚಿಕದಲ್ಲಿ 2017 February ಇರ್ತಾನೆ ಅವ. ಆದ್ರಿಂದ ಇದು ಪರ್ಮನೆಂಟ್, ಅದೊಂದು ಶನಿ ಮಂತ್ರ ನಿಮಗೆ ಅಗತ್ಯ. ಆಯ್ತಾ, ಇನ್ನು ಶನಿ ಓಂ ಶಂ ಶನೀಶ್ವರಾಯ ನಮಃ ಅಥವಾ ನೀಲಾಂಜನ ಗಿರಿ ಪ್ರಖ್ಯಂ ರವಿಸೂನು ಯಮಾಗ್ರಜ ಛಾಯಾ ಮಾರ್ತಾಂಡ ಸಂರೂಪಂ ತಂ ನಮಾಮಿ ಶನೀಶ್ವರಂ ಅಂತ ಹೇಳಿದ್ರು ಸಾಕಾಗ್ತದೆ. ಮುಂದಿನ ಹಾಗೆ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರು 2016 ಏನೆಲ್ಲ ಫಲಾಫಲಗಳನ್ನು ಅನುಭವಿಸ್ತಾರೆ? ಮೀನರಾಶಿಯವರಿಗೆ ವರ್ಷದ ಆರಂಭದಿಂದ ಹಿಡಿದು 11/8/2016 ಗುರು ಸಿಂಹರಾಶಿಯಲ್ಲಿದ್ದು ಅದು ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಸಂಚರಿಸುತ್ತದೆ. ಅಂದ್ರೆ ಎಲ್ಲಾ ಕೈ ಹಿಡಿದ ಕೆಲಸದಲ್ಲಿ ಸೋಲು, ಕುಟುಂಬದಲ್ಲಿ ಅಶಾಂತಿ, ಶತ್ರುಗಳ ಪೀಡೆ, ಋಣಬಾಧೆ, ಸ್ತ್ರೀ ಸುಖ ಹಾನಿ, ಪರಕೀಯರಿಂದ ಸಮಸ್ಯೆಗಳು, ಪುತ್ರದ್ವೇಷ ಹಾಗೂ ಅಧಿಕ ಖರ್ಚು ವೆಚ್ಚಗಳು ಆಗ್ತದೆ. ಪುತ್ರದ್ವೇಷ ಯಾಕೆ ಹೇಳ್ತಾ ಇದ್ದೇನೆ? ಗುರು ಪುತ್ರ ಕಾರಕ, ರವಿ ತಂದೆ ಕಾರಕ. ಅದಕ್ಕೆ ರವಿ ಸಿಂಹ ಅಗ್ನಿ ತತ್ವದ, ವಾಯು ತತ್ವದ, ಆಕಾಶ ತತ್ವದ ಗುರು ಅಗ್ನಿ ತತ್ವದ ರಾಶಿಯಲ್ಲಿ ಜೊತೆಯಲ್ಲಿ ಇದ್ದಾನೆ. ಪುತ್ರ ರಾಶಿ ಸಿಂಹ ಯಾವುದು? ಸಿಂಹದ ಒಡೆ ಯಾರು? ರವಿ. ರವಿ ಯಾರು? ರಾಜ. ರವಿ ಯಾರು? ತಂದೆ. ರಾಜ ಅಂದ್ರೆ ಏನು? ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಮುಖ್ಯ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ನೋಡಿ, ಎಲ್ಲ ಬಹಳ ಇದಾಗ್ತದೆ, ಸಿಂಪಲ್ ಆಗಿರ್ತದೆ. ಅದೇ 11/8/2016 ನಂತರ ಗುರು ಕನ್ಯಾಕ್ಕೆ ಹೋಗಲಿದ್ದು ಅದು ನಿಮ್ಮ 7ನೇ ಮನೆಗೆ ಸಡನ್ ಆರ್ಥಿಕ ಬದಲಾವಣೆಯನ್ನು ಕಾಣುವಿರಿ. 7ನೇ ಮನೆಗೆ ಬಂದಾಗ ಏನಾಯ್ತು? ಮದುವೆ ಆಗದಿದ್ದರೆ ಮದುವೆ ಯೋಗ, ಗುರುಬಲ ಬಂತು. 11/8/2016 ನಂತರ ಗುರುಬಲ ಬಂತು. ಕಳತ್ರರ ಜೊತೆಯಲ್ಲಿ ನಿಮಗೆ ಒಳ್ಳೆಯ ಯೋಗ ಉಂಟು. ನಿಮಗೆ ವಿವಾಹ ಯೋಗ, ಆರ್ಥಿಕ ಸುಧಾರಣೆ, ವ್ಯಾಪಾರದಲ್ಲಿ ಬಡ್ತಿ ಇತ್ಯಾದಿ ಒಳ್ಳೆಯ ಫಲಗಳನ್ನು ನೀವು ನೋಡ್ತೀರಿ. ಶನಿ ಗೋಚಾರ, ಶನಿಯು ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಎಲ್ಲಾ ಕಾರ್ಯದಲ್ಲಿ ವಿಳಂಬ. 9ನೇ ಮನೆಯಲ್ಲಿ ಶನಿ ಅಪಜಯ, ಧರ್ಮಹಾನಿ, ಆಕಸ್ಮಿಕ ದ್ರವ್ಯ ನಷ್ಟ, ತಂದೆಗೆ ಅನಾರೋಗ್ಯ. ನೋಡಿ, ಶನಿ ರವಿಯ ಮಗನೇ, ಆದರೆ ತಂದೆ ಮತ್ತು ಮಗನಿಗೆ ಆಗುವುದಿಲ್ಲ. ಶನಿಯು ರವಿ ಜಾತಕದಲ್ಲಿ ಒಟ್ಟಿಗಿದ್ದಾರೆ, ಅವರು ತಂದೆ ಮಗನಿಗೆ ಜಗಳ ಅಂತ ಹೇಳ್ತೇವೆ. ಮಾತಾ ಪಿತೃದೋಷ, ಬಂಧು ವಿಯೋಗ, ಋಣಬಾಧೆ, ಬಂಧನ, ಶುಭ ವಾರ್ತೆಗಳು ಇತ್ಯಾದಿ ಕೆಟ್ಟ ಫಲಗಳನ್ನು ನೀವು ಕಾಣ್ತೀರಾ. ಆಮೇಲೆ 9ನೇ ಮನೆ ಶನಿಯಿಂದಾಗಿ ಇನ್ನು ಕೆಲವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರ್ತದೆ. ಸಾಕಷ್ಟು ಕಷ್ಟಗಳಿದೆ ಅಂತ ಹೇಳಿದ್ರೆ ಮೀನರಾಶಿಯವರು ಏನು ಪರಿಹಾರ ಮಾಡ್ತಾರೆ? ಮೀನರಾಶಿಯವರು ಅಗತ್ಯವಾಗಿ ಏನು ಮಾಡಬೇಕು? ಒಳ್ಳೆಯ ಫಲ ಕೊಟ್ಟರು ಕೂಡ ಶನಿ ಮಂತ್ರವನ್ನು ಹೇಳಿಯಪ್ಪ. ಗುರು ಒಳ್ಳೆಯ ಮಾಡ್ತಾ ಇದ್ದಾನೆ. 6ನೇ ಮನೆಯಲ್ಲಿ ಗುರು ಮಂತ್ರ ಗುಂ ಓಂ ಗುಂ ಗುರುಭ್ಯೋ ನಮಃ. ನಾವು ಯಾವುದೇ ಮಂತ್ರವನ್ನು ಹೇಳಬೇಕಾದ್ರೆ ಓಂ ಗುಂ ಗುರುಭ್ಯೋ ನಮಃ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ಗುರುವಿಗೆ ಏನಂದ್ರೆ, ನಿಮ್ಮ
ಕಲಿಸಿದಂತ ಗುರುಗಳು ಯಾರಾದ್ರೂ ಅವರಿಗೆ ಸ್ವೀಟ್ ಪ್ಯಾಕೆಟ್ ಕೊಡಿಯಪ್ಪ ಅಥವಾ ಬಟ್ಟೆ ಹೊಸಿ ಬನ್ನಿ ಅದು ಯಾರು ಕೊಡುವುದಿಲ್ಲ. ಅದಕ್ಕೆ ನಮ್ಮ ಊರಿನಲ್ಲಿ ಎಲ್ಲರಿಗೂ ಭೋಜನ ಏರ್ಪಾಡು ಮಾಡ್ತಾರೆ. ಮದುವೆ ಮಾನಕಲ್ಲಿ ಏನಾದರೂ ಮಾಡಿದ್ರೆ ಭೋಜನ ಮಾಡುವುದು ಅದಕ್ಕೆ ಅನ್ನದಾನ ಮಹಾಪ್ರದಾನ ಅಂತ ಹೇಳಿದ್ರಲ್ಲ, ಹಾಗೂ ವಸ್ತ್ರದಾನ ಕೂಡ ಮಾಡ್ತವೆ. ಎಲ್ಲಾ ದಾನಕ್ಕಿಂತ ಮಿಗಿಲಾದ ದಾನ ಯಾವ್ದು ಹೇಳಿ? ಕನ್ಯಾದಾನ. ಕನ್ಯಾದಾನ ಮಾಡಿದಷ್ಟು ಪುಣ್ಯ ಯಾವುದು ಇಲ್ಲ ಅಂತ ಹೇಳ್ತೇವೆ. ಗುರುಮಂತ್ರವನ್ನು ಹೇಳಿದ್ರಿ, ಅದ್ರ ಜೊತೆಗೆ ಪರಿಹಾರ ಅರ್ಥವಾಗಿ ಇನ್ಯಾವುದಾದ್ರೂ ಮಂತ್ರಗಳನ್ನು ಹೇಳ್ಬೇಕು? ಮೀನರಾಶಿಯವರಿಗೆ ಶನಿ ಹನುಮಾನ್ ಚಾಲೀಸ ಹೇಳ್ಬಿಡಿ. ನೀಲಾಂಜನ ಗಿರಿಪತ್ಯಂ ರವಿಸೂರಂ ಹಿಮಾದ್ರಜಂ ಛಾಯಾ ಮಾತಾಂಡ ಸಂಭೂತಂ ತನ್ನಮಾನಿ ಶನೇಶ್ವರ ಅಂತ ಹೇಳ್ತಾ, ನಾನು ಶ್ರೋತೃವರ್ಗದವರಿಗೆ 2016ಕ್ಕೆ ಏನಂತ ಆಶಿಸ್ತೇನೆ ಅಂದ್ರೆ, ಆಯುಷ್ಯು ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಡಲಿ ಅಂತ. ನೋಡಿದ್ರಲ್ಲ ಗುರುಜಿಗಳು 2016ರ ಮಹತ್ವ, ಹಾಗೇನೆ ರಾಜ್ಯ ಇರಬಹುದು, ರಾಷ್ಟ್ರದ ಮೇಲೆ ಏನೆಲ್ಲ ಪ್ರಭಾವಗಳು ಇರುತ್ತವೆ, ಅದರ ಜೊತೆಗೆ ಶನಿ ಗ್ರಹದ ಪ್ರಭಾವ ಹೇಗಿರುತ್ತೆ, ಯಾವ ಗ್ರಹದಿಂದ ಏನೆಲ್ಲ ಫಲಾಫಲಗಳು ಲಭಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಕಾರ್ಯವನ್ನು ನೋಡಿದ್ರಲ್ಲ 2016 ಹೇಗಿರುತ್ತೆ, ಯಾವ ರೀತಿಯಾದಂತಹ ಪ್ರಕೃತಿ ವಿಕೋಪಗಳಿರಬಹುದು, ಅದು ಹೇಗೆ ಸಂಭವಿಸುತ್ತೆ, ನಾವು ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅದರ ಜೊತೆಗೆ ರಾಜ್ಯ ಇರಬಹುದು, ರಾಷ್ಟ ಇರಬಹುದು, ರಾಜಕಾರಣದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ, ಇದೆಲ್ಲದರ ಕುರಿತಾಗಿ ತುಂಬಾನೇ ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ದ್ವಾದಶ ರಾಶಿಗಳ ಗೋಚಾರ ಫಲಗಳ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಗುರುಜಿಯ ಜೊತೆ ನಿಮ್ಮನ್ನ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಟಿವಿ ನ್ಯೂಸ್.